ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹೆಸರುಬೇಳೆ ಪಾಯಸ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲದಾಗಿ ಫ್ರೆಂಡ್ಸ್ ಇಲ್ಲಿ ನಾನು 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಹೆಸರುಬೇಳೆ. ಇದು ಸುಮಾರಾಗಿ 250 ಗ್ರಾಮ್ನಷ್ಟಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ನಾನು 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಟೀ ಕುಡಿಯೋ ಕಪ್ಪಿಂದ 1 ಕಪ್ಪಷ್ಟು ತೊಗೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ನಾನು 1/2 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಾದ ನಂತರ 1 2 ಟೇಬಲ್ಸ್ಪೂನಷ್ಟು ಗೋಡಂಬಿ ತೊಗೊಳ್ಳಿ. 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1-4-5 ಗೋಡಂಬಿನ ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ. ನಂತರ ಫ್ರೆಂಡ್ಸ್, 1 2 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು 1/2 ಓಳಷ್ಟು ಒಣ ಕೊಬ್ಬರಿನ ಈ ಥರ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು 1 ಪಾತ್ರೆ ಇಟ್ಕೊಳ್ಳಿ. ಅದು ಒಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೇನೆ ಇವಾಗ 1/2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪನ ನೋಡಿ, ಒಂದು ಸ್ವಲ್ಪ ಅದು ಕರಗಿದ ನಂತರ ಇವಾಗ ಇದಕ್ಕೇನೆ ಈ ಹೆಸರುಬೇಳೆ ಹಾಕ್ಕೊಳ್ಳೋಣ. ಹೆಸರುಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದನ್ನ ಹುರ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು, ಅಲ್ಲಿವರೆಗೂ ಹುರಿಬೇಕು. ಈ ಥರ ಹುರಿದು ಮಾಡೋದ್ರಿಂದ ಪಾಯಸ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಥರ ಹುರಿದಿದ್ದೀನಿ. ಇವಾಗ ಈ ಥರ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಬೇಕು. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇದನ್ನು ಒಂದು ಸ್ವಲ್ಪ ಕೋಲ್ಡ್ ಆಗೋಕೆ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳಿ. ಇದಕ್ಕೇನೆ ಇವಾಗ ಹುರಿದಂತಹ ಹೆಸರುಬೇಳೆನ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಇವಾಗ ಇದಕ್ಕೇನೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೀವು ಹೆಸರುಬೇಳೆ ಎಷ್ಟು ತೊಗೊಂಡಿರ್ತೀರಾ ಅದ್ರ 2 ಪಟ್ಟಷ್ಟು ನೀರು ಹಾಕ್ಕೊಳ್ಬೇಕು. ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಕುಕ್ಕರ್ನ ವಿಸಿಲ್ ಹಾಕ್ಸ್ಕೊಳ್ಳೋಣ. 1-3 ವಿಸಿಲ್ ಆದರೆ ಸಾಕು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ 1-3 ವಿಸಿಲ್ ಕಂಪ್ಲೀಟ್ ಆಗಿದೆ. ಇದು ನೋಡೋಣ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯಬೇಕದು. ಇದನ್ನು ನಿಮಗೆ ಬೇಕಂದರೆ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬಹುದು ನೀವು, ಇಲ್ಲಪ್ಪ ಬೇಳೆ ಬೇಳೆ ಇರಬೇಕಂತಂದರೆ ಹಾಗೆ ಕೂಡ ಬಿಡಬಹುದು. ಈ ಥರ ಸ್ಮೂತಾಗಿ ಬೆಂದಿರಬೇಕದು. ಓಕೆ ಫ್ರೆಂಡ್ಸ್, ಇದನ್ನು ಇವಾಗ ಪಕ್ಕಕ್ಕೆ ಇಟ್ಬಿಡಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು 1 ಪಾತ್ರೆ ಇಟ್ಕೊಳ್ಳಿ. ಅದು ಪಾತ್ರೆಗೇನೆ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಈ ಬೆಲ್ಲಕ್ಕೇನೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇದಿವಾಗ ಒಂದು ಸ್ವಲ್ಪ ಬೆಲ್ಲ ಚೆನ್ನಾಗಿ ಕರಗಲಿ. ಈ ಥರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದನ್ನ ಇವಾಗ ಫ್ರೆಂಡ್ಸ್, ಈ ಬೆಂದಿರುವಂತಹ ಹೆಸರುಬೇಳೆಗೇನೆ ಈ ಬೆಲ್ಲದ ಪಾನಕ ಹಾಕ್ಕೊಳ್ಳಿ. ಕೆಲವೊಬ್ರು ಡೈರೆಕ್ಟಾಗಿ ಬೆಲ್ಲನೇ ಹಾಕ್ಬಿಡ್ತಾರೆ ಇದಕ್ಕೆ. ಆಗ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಬೆಲ್ಲನೂ ಕೂಡ ಕ್ಲೀನ್ ಆಗಿರುತ್ತೆ. ಸೊ ಬೆಲ್ಲ ಕ್ಲೀನ್ ಇಲ್ಲ ಅಂತಂದ್ರೂ ಕೂಡ ನಾವು ಪಾನಕ ಮಾಡಿ ತೆಗೆಯೋದ್ರಿಂದ ಅದರಲ್ಲಿರೋ ಎಲ್ಲ ಅಂಶಗಳು ಕೂಡ ಸ್ಟ್ರೈನರ್ನಲ್ಲಿ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಪಾನಕ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದಕ್ಕೇನೆ ಇವಾಗ ಹಾಲು ಹಾಕೋತಾ ಇದ್ದೀನಿ ನಾನು. ಅದಾದ ನಂತರ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಂತರ ಈ ತುರಿದಿರುವಂತಹ ಕೊಬ್ಬರಿ ಕೂಡ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಇದನ್ನು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಈ ಥರ ಕುದಿ ಬರಬೇಕು ಪಾಯಸ. ಇದಕ್ಕಿವಾಗ ತುಪ್ಪದಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು 1 ಒಗ್ಗರಣೆ ಪಾತ್ರೆ ಇಟ್ಕೊಳ್ಳಿ. ಇದಕ್ಕೇನೆ ಇವಾಗ
ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ನೀವು ಇವಾಗ ಗೋಡಂಬಿ ಹಾಕ್ಕೊಳ್ಳೋಣ, ನಂತರ ಬಾದಾಮಿ ಹಾಕ್ಕೊಳ್ಳಿ, ಅದಾದ ನಂತರ ಒಣದ್ರಾಕ್ಷಿ ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಇವಾಗ ಒಂದು ಸ್ವಲ್ಪ ಹುರ್ಕೊಳ್ಳಿ ರೆಡ್ ಕಲರ್ ಆಗೋವರೆಗೂ. ಈ ಥರ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನು ಈ ಹೆಸರುಬೇಳೆ ಪಾಯಸಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡಿ ಮೇಲಿಂದ. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮತ್ತೆ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಹೀಗೆ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಳ್ಬಹುದು. ಇದು ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಆಗಾಗ ಮಾಡ್ಕೊಡ್ತಾ ಇರಿ ಮಕ್ಕಳಿಗೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೆಸರುಬೇಳೆ ಪಾಯಸ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.